ಮೇ ಮೂವತ್ತೊಂದು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ಮಾಂಸ ತಿನ್ನುವುದನ್ನಾಗಲಿ ದ್ರಾಕ್ಷಾರಸ ಕುಡಿಯುವುದನ್ನಾಗಲಿ ನನ್ನ ಸಹೋದರನಿಗೆ ಅಡ್ಡಿಯನ್ನುಂಟು ಮಾಡುವ ಬೇರೆ ಯಾವುದನ್ನಾಗಲಿ ಬಿಟ್ಟು ಬಿಡುವುದು ಒಳ್ಳೆಯದು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹದಿನಾಲ್ಕು ಇಪ್ಪತ್ತೊಂದು ಇದು ಪ್ರೀತಿಯೆಂಬ ಕಟ್ಟಳೆಗೆ ವಿರೋಧವಾದ ಒಂದು ಮಹಾ ಅಪರಾಧ ಹಾಗೆಯೇ ಸಹೋದರರನ್ನು ಬೀಳಿಸುವುದು ಕರ್ತನು ಮತ್ತಾಯ ಹದಿನೆಂಟು ಆರರಲ್ಲಿ ಕೊಟ್ಟಿರುವ ಆಜ್ಞೆಗೆ ವಿರೋಧವಾದದ್ದು ಇದೆಲ್ಲದೆ ನಂಬಿಗಸ್ತ ಮನೆ ವಾರ್ತೆಯವರಾಗಲಿಕ್ಕೆ ಬರುವ ಇತರರು ಅಡ್ಡಿಪಡಿಸುವುದು ಒಂದು ಮಹಾ ಅಪರಾಧ ನಮ್ಮಲ್ಲಿರುವ ಜ್ಞಾನ ನಮ್ಮ ಮನಸ್ಸಾಕ್ಷಿಯ ಪ್ರಕಾರ ಇರುವ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಿ ನಮ್ಮನ್ನು ಸ್ವತಂತ್ರಗೊಳಿಸಿದ್ದರು ಈ ಸ್ವತಂತ್ರವನ್ನು ಉಪಯೋಗಿಸುವ ಮೊದಲು ಪ್ರೀತಿಯು ಅದನ್ನು ಅನುಮೋದಿಸಬೇಕು ಪ್ರೀತಿಯು ನಮ್ಮ ಮೇಲೆ ಒಂದು ಬಲವಾದ ಆಜ್ಞೆಯನ್ನು ಹೇರುತ್ತದೆ ಅದೇನೆಂದರೆ ನಿನ್ನ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು ಹಾಗೆಯೇ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ ಹೀಗಿರುವಲ್ಲಿ ಜ್ಞಾನವಾಗಲಿ ಸ್ವತಂತ್ರವಾಗಲಿ ಪ್ರಶ್ನೆಗಳಿಗೆ ಅಂತಿಮ ತೀರ್ಪು ಕೊಡುವುದಿಲ್ಲ ಪ್ರೀತಿಯು ಕೊಡುವುದು ಆಮೇನ್